ನಾವಾಗ್ಲೇ ಮಾತಾಡ್ತಾ ಇದ್ವಿ ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ರೂಲ್ಸ್ ಮಾಡುತ್ತೆ ಯಾವಾಗ ಅವ್ರಿಗೆ ಹೆಂಗ್ ಇಷ್ಟ ಬೇಕೋ ಬೇಕು ಮಾಡ್ಕೊಳ್ಳುತ್ತೆ ಅಂತ ಸೊ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ಅದು ರೂಲ್ಸ್ ಫಿಕ್ಸ್ ಮಾಡಿ ದೇಶಕ್ಕೆ ಒಂದು ರೂಲ್ಸ್ ಆದ್ರೆ ಚಿತ್ರದುರ್ಗಕ್ಕೆ ಒಂದು ಇಲ್ಲೆಲ್ಲ ಸೆವೆಂಟಿ ಫೈವ್ ಅವು ಇವು ಮಡು ಮಸಿ ಕೊಡಲ ಪಡಲ ರಿಜೆಕ್ಟ್ ನಡೆಯಲ್ಲ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯೇ ಬಾಸ್ ಆದರೆ ಚಿತ್ರದುರ್ಗ ಕ್ಷೇತ್ರಕ್ಕೆ ತಿಪ್ಪಾರೆಡ್ಡಿಯೇ ಬಾಸ್ ನಂಗೆ ಆಗ್ಬಿಟ್ಟೈತೆ ಇಷ್ಟೆಲ್ಲಾ ಶೆಟ್ಟರ್ಗ್ ಆಗಲ್ಲ ಅಂದವರು ಈಶ್ವರಪ್ಪ ತಿಪ್ಪಾರೆಡ್ಡಿ ಕೊಟ್ಟರು ಅಂದ್ರೆ ತಿಪ್ಪಾರೆಡ್ಡಿ ಸ್ಟ್ರಾಂಗ್ ಎಪ್ಪತ್ತಾರು ವರ್ಷ ತಿಪ್ಪಾರೆಡ್ಡಿಗೆ ಸೊ ಇಲ್ಲಿ ವಯಸ್ಸಿನ ಮಾನದಂಡ ಯಾವ ಲೆಕ್ಕನೂ ಇಲ್ಲ ಗೆಲ್ಲುವ ಮಾನದಂಡ ಒಂದೇ ಅನ್ನೋದನ್ನ ಮತ್ತೆ ಬಿಜೆಪಿ ಪ್ರೂವ್ ಮಾಡಿದೆ ತಿಪ್ಪಾರೆಡ್ಡಿ ಚಿತ್ರದುರ್ಗದ ಬಿಜೆಪಿ ಅಭ್ಯರ್ಥಿ ಹಿಂದೆ ಎರಡು ಮೂರ್ ದಿನ ಒಂದ್ ಮೂರ್ ದಿನ ಒಂದು ಸ್ಟೋರಿ ಮಾಡಿದ್ವಿ ಒಂದು ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೌದೌದು ಸೊ ಅದೇ ರೀತಿ ನಾವು ಹೇಳಿದ್ದೆ ಅವ್ರಿಗೆ ಟಿಕೆಟ್ ತಪ್ಪಿಸ್ಬಿಡ್ತಾರೆ ಎಲ್ಲಾ ಚಾನಲ್ ಸುದ್ದಿ ಬಂತು ತಿಪ್ಪಾರೆಡ್ಡಿಗೆ ಟಿಕೆಟ್ ಮಿಸ್ 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 ಅವತ್ತು ಹೇಳಿದ್ವಿ ಇವತ್ತು ಹೇಳ್ತಾ ಇದೀವಿ ತಿಪ್ಪಾರೆಡ್ಡಿ 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 ಸ್ಟ್ರಾಂಗ್ ಅನ್ನ ಕಾಣ್ ಹೌದು ಆದ್ರೆ ಹಣೆ ಬುರಕ್ಕೆ ಗೂಳಿ ಅಟ್ಟಿ ಕೊಟ್ಟಿಲ್ಲ ಗೂಳಿಟ್ಟಿ ಕೊಟ್ಟಿಲ್ಲ ವಿಚಿತ್ರ ಇರುವುದಿಲ್ಲ ಅದನ್ನು ಹೇಳಿದೀವಿ ನಾವು ಗೂಳಿ ಟಿಕೆಟ್ ಮಿಸ್ ಮಾಡ್ತಾರೆ ಇಂಡಿಪೆಂಡ್ ಆಗಿ ಹೋಗ್ತಾರೆ ಅಥವಾ ಆ ರೆಡ್ಡಿ ಪಾರ್ಟಿ ಜಾಯ್ನ್ ಅಂತ ಸುದ್ದಿ ಬರ್ತಾ ಇದೆ ರೆಡ್ಡಿ ಪಾರ್ಟಿ ಸ್ಪರ್ಧೆ ಮಾಡಬಹುದು ಗೂಳಿ ಆಟಿ ಇಲ್ಲ ಜೆಡಿಎಸ್ಗೆ ಹೋಗ್ಬಹುದು ಅಂತ ಇದೆ ಸೋ ನೋಡಿ ತಿಪ್ಪಾರೆಡ್ಡಿ ಹ್ಮ್ ಪಕ್ಷದ ಯಾವ ಮಾನದಂಡಕ್ಕೂ ಒಳಪಡಲ್ಲ ಎಸ್ ಪಕ್ಷಕ್ಕಿಂತ ತಿಪ್ಪಾರೆಡ್ಡಿ ಮೇಲು ಅನ್ನೋದು ಒಂದು ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣ್ತಾ ಇದೆ ನೋಡ್ಬೇಕೇನು ತಿಪ್ಪಾರೆಡ್ಡಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಚಿತ್ರದುರ್ಗದ ಬಿಜೆಪಿ ಅಭ್ಯರ್ಥಿ ತಿಪ್ಪಾರೆಡ್ಡಿನೇ ಕೊನೆ ಚುನಾವಣೆ ಅಂತ ಹೇಳಿದಾರೆ ಅವರು ಇದನ್ನ ಇದು ಕೊನೆ ಚುನಾವಣೆ ಅವರು ಹೇಳ್ಬಿಟ್ಟು ಹೇಳಿದ್ದಾರೆ ಈ ಬಾರಿ ಕೊನೆ ಚುನಾವಣೆ ಅಂತ ಆತರ ಎಷ್ಟೋ ಜನ ಹೇಳಿದ್ರು ಮತ್ ಮತ್ತೆ ನಿಂತವ್ರೆ ಅದನ್ನ ನಾನು ನೋಡಿದ್ದೇನೆ ನಾವು ನೋಡಿದಿವಿ ಈ ಚುನಾವಣೆ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದು ಚುನಾವಣೆ ಬಂದಾಗ ಬಲವಂತಕ್ ನಿಂತ್ಕಂಡೆ ಅನ್ನೋದು ಅಲ್ವಾ ಕೆಲವರು ಬಲವಂತಕ್ಕೆ ಅದಾಗೋರ್ ಸಂಖ್ಯೆ ಜಾಸ್ತಿ ಇದೆ ರಾಜಕೀಯ ಎಸ್ ವೀಕ್ಷಕರ ನಿಮ್ ಪ್ರಕಾರ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ನ ವೇರೇಂದ್ರ ಅವರ ಜೆಡಿಎಸ್ ಇಂದ ಬಹುತೇಕ ರಘು ಆಚಾರ್ ರಘು ಆಚಾರ್ ಅವರ ಪತ್ನಿ ಆ ರಘು ಆಚಾರ್ ಇಲ್ಲ ಇಲ್ಲ ಅವರಲ್ಲಿ ಸುಮ್ನೆ ಹೇಳಿದಷ್ಟೇ ರಘು ಆಚಾರ್ ಇಲ್ಲಿಗೆ ಬರ್ತಾರೆ ಅಂಡ್ ಬಿಜೆಪಿಯಿಂದ ತಿಪ್ಪಾರೆಡ್ಡಿ ಎಸ್ ಸಿ ಪಿ ಯಿಂದ ಕ್ಯಾಂಡಿಡೇಟ್ ಇದ್ದಾರೆ ಬಂಡಾಯವಾಗಿ ಸೌಭಾಗ್ಯ ಸೌಭಾಗ್ಯಾರ ಎಲ್ ನಿಲ್ತಿದ್ದಾರೆ ಗೆಲ್ಲೋರು ಯಾರು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ